ನೀರಿನ ಕೆಳಗ ಮಿನಿ ಟ್ರ್ಯಾಕ್ಟರ್ ರೇಸ್. ಕಮಲಾಪುರ್ ಎಂಬ ಗ್ರಾಮದಲ್ಲಿ ಸುಂದರ್ ಎಂಬ ಒಬ್ಬ ಹುಡುಗ ಇರ್ತಿದ್ನು. ತನ್ನ ತಾಯಿ ತಂದೆ ಜಗ್ಗಿ ಬಡವರಾಗಿ ಇದ್ದ ಕಾರಣದಿಂದ ಸ್ಕೂಲಿಗೆ ಹೋಗ್ಲಿಕ್ಕಾಗಿ ಅವನ ಹತ್ರ ಸೈಕಲ್ ಸಹ ಇರ್ತಿರ್ಲಿಲ್ಲ. ಆದರೆ ತನ್ನ ಗೆಳೆಯರು ಮಾತ್ರ ಸ್ಕೂಲಿಗೆ ಹೋಗ್ಲಿಕ್ಕಾಗಿ ಮಿನಿ ಬೈಕ್ ಕಾರ್ ಬಳಸ್ತಿದ್ರು. ಇದು ನೋಡಿದ್ದ ಸುಂದರ್ ಈ ರೀತಿ ಯೋಚಿಸಿದನು. ಚ ನನ್ನ ಹತ್ರ ಸಹ ಜಗ್ಗಿ ದುಡ್ಡಿದ್ರೆ ನಾನು ಒಂದು ಮಿನಿ ಬೈಕೋ ಟ್ರ್ಯಾಕ್ಟರೋ ಖರೀದಿ ಮಾಡ್ತಿದ್ದೆ. ಈ ರೀತಿಯಾಗಿ ಅವನು ಸ್ಕೂಲ್ ಮುಗಿದ ನಂತರ ಒಬ್ಬವನೇ ಒಂದು ಕೊಳ್ಳೆ ಹತ್ರ ಬಂದು ಆಡ್ಕೊಳ್ತಿದ್ದನು. ಒಂದು ದಿನ ಅವನು ಒಂಟಿಯಾಗಿ ಕೊಳ್ಳೆನ ಹತ್ರ ಕೂತ್ಕೊಂಡು ಆಡ್ಕೋತಾ ಇರುವಾಗ ಆಕಸ್ಮಿಕವಾಗಿ ಒಂದು ಮಾಯಾ ಮೀನ ಅಲ್ಲಿಗೆ ಬಂದು ಹೀಗಂತು. ಸುಂದರ್ ಮಗ, ನಾನಿನ್ನ ಜಗ್ಗಿ ದಿನದಿಂದ ಇಲ್ಲಿ ನೋಡ್ತಾ ಇದ್ದೇನೆ. ನೀವು ಒಂಟಿಯಾಗಿ ಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಡಿ ಹೊರಗಡೆ ಹೋಗ್ತೀವಿ. ಇಷ್ಟಕ್ಕ ವಿಷಯ ಏನು? ಮಾಯಾ ಮೀನಾ, ನಾ ಒಂದು ಬಡವ ತಂದಿಗೆ ಮಗನಾಗಿ ಇದ್ದೇನೆ. ನನ್ನ ಹತ್ರ ನಡ್ಸ್ಲಿಕ್ಕಾಗಿ ಆಡ್ಕೊಲಿಕ್ಕಾಗಿ ಎಂಥ ಗೊಂಬೆಗಳಿಲ್ಲ. ನಾನಂತೂ ಕೇಳದೆ ಮರ್ತ್ಬಿಟ್ಟೆ. ನೀವೊಂದು ಮೀನ ಅಲ್ವಾ? ಈ ರೀತಿ ಹೇಗ್ ಮಾತಾಡ್ತಾ ಇದ್ದೀರಿ? ನಾ ಒಂದು ಮಾಯಾ ಮೀನಾ. ಈ ನೀರಿನ ಒಳಗಡೆ ನಮ್ದೊಂದು ನೀರಿನ ಪ್ರಪಂಚ ಇದೆ. ನಮ್ಗೊಂದು ರಾಜ ಸಹ ಇದ್ದಾನೆ. ಅವ್ರು ನಮ್ನ ಪಾಲನ ಮಾಡ್ತಾ ಇದ್ದಾರೆ. ನಮ್ ರಾಜಗೊಂದು ಮಗ ಸಹ ಇದ್ದಾನೆ. ಆತನ ಹೆಸರು ಜಲ್ ಪುರುಷ. ಅವನು ಸದಾ ಒಂಟಿಯಾಗಿ ಕೂತ್ಕೊಂಡು ಆಡ್ತಾ ಇದ್ದಾನೆ. ನಿಂತ್ಕೊಂಡ ಇವಾಗೆ ಅವನ್ನ ಹೊರಗಡೆ ತೋದ್ಕೊಂಡು ಬರ್ತೀನಿ. ಆ ಮಾಯಾ ಮೀನ ಒಂದು ಸರ್ತಿ ಮುಣಿಗಿ ನೀರಿನ ಒಳಗಡೆ ಹೋಗಿ ಜಲ ಪುರುಷನ ಹೊರಗಡೆ ಕರ್ಕೊಂಡು ಬಂತು. ಅರೆ, ನೀಯಂತೂ ಬಿಲ್ಕುಲ್ ಮನುಷ್ಯನ ತರ ಕಾಣಿಸ್ತಾ ಇದ್ದಿ. ಏನ್ ಗೆಳೆಯ, ನೀ ನನ್ನ ಜೊತೆ ಆಡ್ತೀಯ? ಹಾ ಗೆಳೆಯ, ನನ್ನ ಜೊತೆ ಯಾರೂ ಇಲ್ದೋದ ಕಾರಣದಿಂದ ನಾ ಒಂಟಿಯಾಗಿ ನೀರಿನ ಒಳಗ ಆಡ್ಕೋತಾ ಇದ್ದೇನೆ. ನನ್ನ ಹತ್ರ ಜಗ್ಗಿ ಗೊಂಬೆಗಳು ಸಹ ಇದ್ದಾವೆ. ಆದರೆ ನಾ ಒಳಗಡೆ ಹೇಗ್ ಬರ್ಬೇಕು? ನನ್ಗೆ ಈಸಿ ಬರುವುದಿಲ್ಲಲ್ವಾ? ನನ್ನ ಪ್ರಾಣ ಹೋದ್ರೆ? ಗೆಳೆಯ, ನೀ ಏನು ಹೆದರ್ಕೋಬೇಡ. ಈ ಮಾಯಾ ಮೀನ ನಿನಗೊಂದು ಹೆಲ್ಮೆಟ್ ಕೊಡ್ತದೆ. ಅದನ್ನ ಇಟ್ಕೊಂಡು ನೀನು ಒಳಗಡೆ ಸಹ ಬರಬಹುದು. ನಿನ್ನ ಪ್ರಾಣ ಸುರಕ್ಷಿತವಾಗಿ ಇರುತ್ತೆ. ಈ ರೀತಿಯಾಗಿ ಸುಂದರ್, ಜಲಪುರುಷ್ ಮತ್ತು ಮೀನ ನೀರಿನ ಒಳಗಡೆ ಹೋದವು. ಜಲಪುರುಷನ ಹತ್ರ ಜಗ್ಗಿ ಗೊಂಬೆಗಳಿದ್ದುವು. ಮಿನಿ ಟ್ರ್ಯಾಕ್ಟರ್, ಮಿನಿ ಆಟೋ, ಮಿನಿ ಬಸ್ ಮತ್ತು ಮಿನಿ ಕಾರ್ ಸಹ ಇದ್ದುವು. ನೀರಿನ ಒಳಗಡೆ ಅವೆಲ್ಲ ನೋಡಿ ಸುಂದರ್ ಜಗ್ಗಿ ಸಂತೋಷವಾದನು ಮತ್ತು ಅದ್ರ ಜೊತೆ ಆಡ್ಬೇಕಂತ ಕೇಳಿದನು. ಕೂಡಲೇ ಜಲ್ಪುರುಷ ಸರಿ ಅಂದ್ಬಿಟ್ಟನು. ರಾಜಕುಮಾರ ಮತ್ತು ಸುಂದರ್, ನೀವೊಂದು ಕೆಲಸ ಮಾಡಿ, ಒಂದು ರೇಸ್ ಇಟ್ಕೊಳ್ಳಿ. ಅವಾಗ ಆಟನಲ್ಲಿ ಮಜಾ ಬರುತ್ತೆ. ಈ ರೀತಿಯಾಗಿ ಸುಂದರ್ ಮತ್ತು ಜಲ್ಪುರುಷ್ ತಮ್ಮ ಗಾಡಿಗಳು ತೆಗೆದುಕೊಂಡು ಪೋಟಿಗಾಗಿ ಸಿದ್ಧವಾದ್ರು. ಪೋಟಿ ಪ್ರಾರಂಭವಾದ ಕೂಡಲೇ ಜಲ್ಪುರುಷ ವೇಗವಾಗಿ ಚಲಿಸಿದನು. ಚಲಿಸುವುದು ಗೊತ್ತಾಗಲ್ದ ಕಾರಣದಿಂದ ಸುಂದರ್ ಪೋಟಿನಲ್ಲಿ ಸೋತೋದರು. ಅರೆ ಸುಂದರ್, ನೀ ಏನು ವಿಚಾರವಾಗಬೇಡ. ಈಗ ಈ ಮಿನಿ ಬೈಕ್ ತೆಗೆದುಕೊಂಡು ಹೋಗು. ನಾವು ದಿನ ಕಲಿತು ಜಗ್ಗಿ ಆಟ ಆಡೋಣ. ಅವಾಗಿಂದ ಜಲ್ಪುರುಷ್ ಮತ್ತು ಸುಂದರ್ ಒಳ್ಳೆ ಗೆಳೆಯರಾದ್ರು ಮತ್ತು ಕಲಿತು ಆಡ್ಕೋತಿದ್ರು. ಕೆಲವು ವರ್ಷದ ಕೆಳಗ ವಿಜಯನಗರ ಗ್ರಾಮದಲ್ಲಿ ಶ್ಯಾಮ್ ಎಂಬ ರೈತ ಇದ್ನು. ಅವನು ಜಗ್ಗಿ ಕಷ್ಟ ಮಾಡ್ತಾ ಪ್ರಾಮಾಣಿಕತೆಯಿಂದ ಇರ್ತಿದ್ನು. ತನ್ನ ಮಗ ಜಗನ್ ಅವನು ತಂದೆಗೆ ವ್ಯತಿರೇಕವಾಗಿ ಕೆಲಸ ಏನು ಮಾಡಲ್ದಂಗ ಸೋಮರಿಯಾಗಿ ಇದ್ನು. ಜಗನ್ ಈ ಅಭ್ಯಾಸದಿಂದ ಶ್ಯಾಮ್ ವಿಚಾರವಾಗಿ ಇರ್ತಿದ್ನು. ಅವನು ತನ್ನ ಮಗನಿಗೆ ಇದ್ರ ಬಗ್ಗೆ ಹೇಳ್ತಿದ್ದನು. ಜಗನ್, ಎಷ್ಟಿನ ಹೀಗೆ ಸೋಮರಿಯಾಗಿ ಇರ್ತಿ? ನೀ ಇವಾಗ ದೊಡ್ಡವನಾಗಿದ್ದೀರಿ, ಏನಾದ್ರೂ ಕೆಲಸ ಮಾಡು. ನಿನ್ಗ ವ್ಯವಸಾಯ ಮಾಡ್ಬೇಕನ್ಸಲ್ದೋದ್ರೆ ನಮ್ ಟ್ರ್ಯಾಕ್ಟರ್ ತಗೊಂಡು ಏನಾದ್ರೂ ಕೆಲಸ ಮಾಡು. ಇಲ್ಲಪ್ಪ, ನನ್ಗ ಕೆಲಸ ಮಾಡ್ಬೇಕಂದ್ರೆ ಇಷ್ಟ ಅನ್ಸಲ್ದು. ಜಗನ್ ತಾಯಿ ಯಾವಾಗಲೂ ಅವನಿಗೆ ಸಪೋರ್ಟ್ ಮಾಡ್ತಿದ್ಲು. ಅವರಿಬ್ಬರು ವ್ಯವಹಾರ ನೋಡಿದ್ದು ಶ್ಯಾಮಗೆ ವಿಚಾರವನಿಸ್ತಿತ್ತು. ಆದರೆ ಒಂದು ಸಮಯದಲ್ಲಿ ಆ ಗ್ರಾಮದಲ್ಲಿ ಎಲ್ಲ ಟ್ರ್ಯಾಕ್ಟರ್ ಮಾಯವಾಗ್ತಿದ್ವು. ಇದೆಲ್ಲ ಟ್ರ್ಯಾಕ್ಟರ್ ಕಳ್ಳರು ಮಾಡ್ತಿದ್ರು. ಅವರು ರಾತ್ರಿ ಬಂದು ಸಿಕ್ಕು ಟ್ರ್ಯಾಕ್ಟರ್ ತೆಗೆದುಕೊಂಡು ರಾತ್ರಿಯಲ್ಲಿ ಓಡಿ ಹೋಗ್ತಿದ್ರು.
ಎಲ್ಲರೂ ಪರೇಶಾನ್ ಆಗಿದ್ರು. ಪೊಲೀಸರು ಸಹ ಇದರಿಂದ ಪರೇಶಾನ್ ಆಗಿದ್ರು. ಅವರಿಗೆ ಸಹ ಹೇಗೆ ಹೇಳ್ಕೋಬೇಕೋ ಅರಿಯಾಗಿಲ್ಲ. ಇದೆಲ್ಲ ಮಾತು ಶ್ಯಾಮ್ ಜಗನಿಗೆ ಹೇಳಿದ್ನು. ಜಗನ್, ನೀ ರಾತ್ರಿನಲ್ಲಿ ಹೊರಗೆ ಮಲ್ಕೋಬೇಕು. ಯಾರು ನಮ್ ಟ್ರ್ಯಾಕ್ಟರ್ ಕಳ್ಳು ಮಾಡಲ್ದಂಗ ನೀ ನೋಡ್ಕೋಬೇಕು. ಏನಿದು ಅಪ್ಪ, ನಮ್ ಹಳೆ ಟ್ರ್ಯಾಕ್ಟರ್ ಒಯ್ಯೋರು ಯಾರು? ನೀವು ಹೇಳಿದ್ರೆ ನಾ ಹೊರಗೆ ಮಲ್ಕೋತೀನಿ. ಸರಿ ಆಗ್ಲಿ. ಜಗನ್ ಕಂಪೌಂಡ್ ಗೋಡಿ ಮೇಲೆ ಕೂತ್ಕೊಂಡು ರಾತ್ರಿ ಕಾವಲಿ ಮಾಡಿದ್ನು. ಹಾಗೆ ನೋಡ್ತಾ ಇರುವಾಗ ಅವನ ತಲೆಯಲ್ಲಿ ಒಂದು ಉಪಾಯ ಹೊಳಿತು. ಅವನು ಟ್ರ್ಯಾಕ್ಟರ್ ಸೀಟಿಗೆ ಜಗ್ಗಿ ಗ್ಲೂ ಹಚ್ಚಿದನು. ಇವಾಗ ನೋಡ್ತೀನಿ ಹೇಗ ಹೋಯ್ತಾರೋ. ಓಯ್ ಬೋಯ್ ಕನ್ಕೊಂಡವರು ಇಲ್ಲೇ ಸಿಗಿಬಿಡ್ತಾರೆ, ನಾ ಆರಾಮಾಗಿ ಮಲ್ಕೋತೀನಿ. ಹೀಗಂದು ಜಗನ್ ಆರಾಮಾಗಿ ಮಲ್ಕೊಂಡು. ಜಗನ್ ಮಲ್ಕೊಂಡಿರುವುದನ್ನು ನೋಡಿ ಟ್ರ್ಯಾಕ್ಟರ್ ಕಳ್ಳ ಕಳ್ಳು ಮಾಡ್ಬೇಕಂತ ಬಂದಿದ್ನು. ಟ್ರ್ಯಾಕ್ಟರ್ ಸೀಟ್ ಮೇಲೆ ಗ್ಲೂ ಇತ್ತು. ಅವನು ಕೂತ್ಕೊಂಡಿರುವಾಗ ಅವನು ಅಲ್ಲೇ ಸಿಗಿಬಿದ್ನು. ಮತ್ತು ಅವನ ಕೈ ಟ್ರ್ಯಾಕ್ಟರ್ ಸೀರಿಂಗ್ಗೆ ಹತ್ಕೊಂಡಿದ್ವು. ಕಳ್ಳಗ ಬಿಡಿಸ್ಕೋಲಿಕ್ಕೆ ಆಗ್ಲಿಲ್ಲ. ಆ ಪ್ರಯತ್ನದಲ್ಲಿ ಅವನ ಧ್ವನಿ ಕೇಳಿಸ್ತು. ಆ ಧ್ವನಿ ಕೇಳಿದ್ದು ಶ್ಯಾಮಿಗೆ ಎಚ್ಚರಿಕಾಯ್ತು. ಶ್ಯಾಮ್ ಹೊರಕ್ಕೆ ಬಂದು ನೋಡಿದ್ರೆ ಕಳ್ಳ ಟ್ರ್ಯಾಕ್ಟರ್ ಮೇಲಿದ್ದನು. ಮತ್ತು ಜಗನ್ ಆರಾಮಾಗಿ ಮಲ್ಕೊಂಡು ಕಳ್ಳ ಕಳ್ಳ ಹಿಡ್ಕೋರಿ ಕಳ್ಳ, ತನ್ನ ಮಾತು ಕೇಳಿದ್ದು ಶ್ಯಾಮ್ ಎದ್ದನು. ಕಿರ್ಚಾಡ್ತಾ ಇದ್ದೀರೇಕೆ, ನಾ ಮಲ್ಕೊಂಡಿದ್ದೀನಲ್ವಾ. ಕಳ್ಳ ಟ್ರ್ಯಾಕ್ಟರ್ ಹೋಯ್ತಾ ಇದ್ರೆ ನೀ ಮಲ್ಕೋತೀಯ, ಇಲ್ಲಿ ನೋಡು ಕಳ್ಳ. ಇಲ್ಲ ಅಪ್ಪ, ಅವನು ಹೋಗಲ್ಲ ನೋಡಿ, ಅವನಿಗೆ ಹೇಳಲಿಕ್ಕೆ ಸಹ ಬರ್ತಾ ಇಲ್ಲ. ಶ್ಯಾಮ್ ಅವನ ಹತ್ರ ಹೋಗಿ ನೋಡಿ ಆಶ್ಚರ್ಯವಾದನು. ಗ್ರಾಮಸ್ಥರೆಲ್ಲ ಅಲ್ಲಿ ಜಮಾದ್ರು ಮತ್ತು ಕಳ್ಳನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿದ್ರು. ಮತ್ತು ಜಗನಿಗೆ ಬಹುಮಾನ ಕೊಡ್ಬೇಕನ್ಕೊಂಡ್ರು. ಬಹುಮಾನ ಕೊಡಲು ಸ್ಟೇಜ್ ಮೇಲ್ಕ ಕರೆದಾಗ ಜಗನ್ ಅಂದನು, ಏನಪ್ಪ ಬಹುಮಾನ ತಂದ್ಕೋಬೇಕಂದ್ರೆ ಸ್ಟೇಜ್ ಮೇಲ್ಕ ಹೋಗ್ಬೇಕಾ? ನೀವೇ ಹೋಗಿ ನನ್ನ ಬಹುಮಾನ ತೋರ್ಕೊಂಡು ಬನ್ನಿ. ಜಗನ್ ಮಾತು ಕೇಳಿದ್ದು ಗ್ರಾಮಸ್ಥರು ಅವನ ಮುಖ ನೋಡಿ ನಕ್ರು. ಮಾಯಾ ಟೊಮ್ಯಾಟೊ ಸೈಕಲ್ನವನು. ಸುಜಾತ್ಪುರ್ ಎಂಬ ಗ್ರಾಮದಲ್ಲಿ ಕೃಷ್ಣ ಎಂಬ ಬಡುವ ರೈತ ಇದ್ದನು. ಅವನು ಜಗ್ಗಿ ಕಷ್ಟ ಮಾಡ್ತಿದ್ನು. ಯಾವಾಗಲೂ ಹೊಲದಲ್ಲಿ ಕೆಲಸ ಮಾಡ್ತಿದ್ನು ಮತ್ತು ಅದರಿಂದೇ ಕುಟುಂಬನ ಪೋಷಣೆ ಮಾಡ್ತಿದ್ನು. ಅವನು ಓದಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಿದ್ನು ಮತ್ತು ಹಾಗೆ ಅವನು ಜಗ್ಗಿ ಕಷ್ಟಪಡ್ತಿದ್ದನು. ತಂದೆಗೆ ರಾಮ್ ಗೌರವ ಕೊಡ್ತಿದ್ನು. ಖಾಲಿ ಸಮಯದಲ್ಲಿ ವ್ಯವಸಾಯದಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ನು. ಕೃಷ್ಣ ರಾಮ್ ಓದ್ಕೊಂಡು ದೊಡ್ಡ ಆಫೀಸರ್ ಆಗ್ಬೇಕನ್ಕೋತಿದ್ನು. ತನ್ನ ಮಗ ತನ್ನ ತರ ಕಷ್ಟ ಬೀಳ್ಬಾರ್ದಂತ ಅನ್ಕೋತಿದ್ನು. ಅರೆ ಮಗು, ನೀ ಮಣ್ಣಿನಲ್ಲಿ ಕೈ ಹಾಕಿಡ್ತಾ ಇದ್ದಿ, ನಡಿ ಹೋಗಿ ಓದ್ಕೋ. ಓದದು ನಾ ಹೇಗೂ ಮಾಡ್ತೀನಪ್ಪ, ವ್ಯವಸಾಯ ನಮ್ ಕೆಲ್ಸ, ಭೂಮಿ ನಮ್ ತಾಯಿ. ರಾಮನ್ ಪ್ರವರ್ತನೆಯಿಂದ ಕೃಷ್ಣ ಮನಸ್ಸಿನಲ್ಲಿ ಸಂತೋಷ ಪಟ್ಟನು. ಒಂದ್ಸಲ ಕೃಷ್ಣ ಪೂರ್ತಿ ಹೊಲದಲ್ಲಿ ಟಮಾಟಿ ಬೆಳೆ ಹಾಕಿದ್ನು ಮತ್ತು ಆ ಹೊಲ ಹಚ್ಚಗ ಹಾರಾಡ್ತಿತ್ತು. ಕೆಂಪು ಕೆಂಪು ಟಮಾಟಿ ಇದ್ವು. ಆದರೆ ದೇವರ ನಿರ್ಣಯ ಬೇರೆ ಇತ್ತು. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಬಿತ್ತು, ಬೆಳೆ ಎಲ್ಲ ಮುಣಿಹೋಯ್ತು. ಅಯ್ಯೋ ದೇವ್ರೇನಿ, ಇದಂತೂ ಏನ್ ಮಾಡಿದೆ? ನಮ್ಮಂತ ಬಡವರು ಇರ್ಬೇಕನ್ಕೋತಾ ಇದೀಯಾ? ಇಲ್ಲ, ನನ್ ಪೂರ್ತಿ ಟಮಾಟಿ ಬೆಳೆ, ನನ್ ಬಾಂಡವಾಳ, ನನ್ ಕಷ್ಟ, ಇವಾಗ ಏನಾಗ್ಬೇಕು? ಬೆಳೆ ನಷ್ಟದಿಂದ ಕೃಷ್ಣಗ ವಿಚಾರವನಿಸ್ತು. ಅವನು ಅನಾರೋಗ್ಯ ಪಾಲಾದನು. ತನ್ನ ತಂದಿನ ಈ ಪರಿಸ್ಥಿತಿ ನೋಡಿ ರಾಮುಗೆ ಕೋಪ ಬಂತು. ಈ ಗಿಡಗಳಿಂದ, ಈ ವ್ಯವಸಾಯದಿಂದ ನನ್ನ ತಂದೆ ಅನಾರೋಗ್ಯ ಪಾಲಾದ. ನಾ ಎಲ್ಲ ಗಿಡ ಇಲ್ಲಿಂದ ತೆರಾಗ್ತೀನಿ, ಒಂದು ಗಿಡ ಸಹ ಇಲ್ಲಿರ್ಬಾರ್ದು. ರಾಮ್ ಸಿಕ್ಕೋ ಗಿಡ ಸಿಕ್ಕಂಗ ಕಿತ್ತಾಕಿಬಿಟ್ಟನು. ಒಂದು ದಿನ ರಾಮು ಸೈಕಲ್ ಮೇಲೆ ಕಾಡಿ ಹೋಗಿ ಒಂದು ಮರನ್ನ ಹೊಡೆದಾಗ್ತಾ ಇರುವಾಗ ಒಂದು ಧ್ವನಿ ಕೇಳಿಸ್ತು. ರಾಮ್ ರಾಮ್ ನಿಲ್ಲಿ ರಾಮ್, ನೀ ಮರ ಯಾಕೆ ಹೊಡೆದಾಕ್ಬೇಕನ್ಕೋತಾ ಇದ್ದಿ? ಯಾರು ಯಾರಲ್ಲಿ? ಮುಂದಕ್ಕೆ ಬನ್ನಿ. ರಾಮ್ ಇದು ನಾನು, ಕೆಳಗಡೆ ನೋಡು, ಒಂದು ಸಣ್ಣ ಗಿಡ. ರಾಮು ಅಲ್ಲಿ ಒಂದು ಸಣ್ಣ ಟಮಾಟರ್ ಗಿಡ ಇರುವುದನ್ನು ನೋಡಿದ್ನು. ನೀವೊಂದು ಸಣ್ಣ ಗಿಡ, ನೀ ಇಲ್ಲಿ ಹೇಗ್ ಬಂದಿ? ನಿನ್ ಜೊತೆ ಯಾ ಗಿಡ ಇಲ್ಲ. ರಾಮ್ ಮಾತು ಕೇಳಿದ್ದು ಆ ಗಿಡ. ರಾಮ್ ನನ್ ಕಡೆ ನೋಡು, ನಾ ನಿನ್ಗೆ ಇದು ಕಲ್ಸ್ಬೇಕನ್ಕೋತಾ ಇದ್ದೆ. ನಾ ಒಂದೇ ಗಿಡ ಇಲ್ಲಿ ಬೆಳೆದಿದ್ದೀನಿ, ನೀ ಯಾಕ ವ್ಯವಸಾಯ ಮಾಡಿ ಬೆಳಿ ನೋಡ್ಬಾರ್ದು?
ಒಳ್ಳೆ ಬೆಳಿ ಬೆಳೆಸ್ತಿ. ಎಲ್ಲಕ್ಕಿಂತ ಮೊದಲು ನನ್ನ ಇಲ್ಲಿಂದ ತೆಗೆದುಕೊಂಡು ಹೋಗು. ಸಣ್ಣ ಗಿಡ ಹೇಳಿದ ಮಾತಿಗೆ ರಾಮ್ಗೆ ತನ್ನ ತಪ್ಪು ಅರಿಯಾಯ್ತು. ರಾಮ ಸಣ್ಣ ಟಮಾಟಿ ಗಿಡನ ಹೊಲದಲ್ಲಿ ನೆಡುವಿದನು. ಬೆಳಗ್ಗೆದ್ದು ಹೊಲದಲ್ಲಿ ಬಂದು ನೋಡಿ ಅವನು ಆಶ್ಚರ್ಯವಾದನು. ಪೂರ್ತಿ ಭೂಮಿಯೆಲ್ಲ ಟಮಾಟಿಯಿಂದ ತುಂಬೋಯ್ತು. ಅವನು ಆಶ್ಚರ್ಯವಾಗಿರುವುದನ್ನು ನೋಡಿ ಮಾಯಾ ಟಮಾಟಿ ಗಿಡ ಹೀಗಂತು, ರಾಮ್ ನಾನಿನ್ನ ಪರೀಕ್ಷಿಸ್ಬೇಕನ್ಕೊಂಡಿದೆ. ನಾ ಒಂದು ಮಾಯಾ ಟಮಾಟಿ ಗಿಡ, ಇವಾಗಿಂದ ನಿನ್ನ ಹೊಲದಲ್ಲಿ ಟಮಾಟಿ ಬೆಳೆ ಹಾಳಾಗಲ್ದು. ನಿನ್ಗೆ ಬೇಕಾದಷ್ಟು ಟಮಾಟಿ ಒಯ್ದು ಮಾರಾಟ ಮಾಡು. ರಾಮ್ ದೇವರಿಗೆ ಧನ್ಯವಾದ ಹೇಳಿದ್ನು ಮತ್ತು ಸೈಕಲ್ ಮೇಲೆ ಟಮಾಟಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ನು. ಟಮಾಟಿ ತಾಜಾ ಆಗಿ ಇರುವುದರಿಂದ ಬೇಗ ಮಾರಾಟವಾದವು ಮತ್ತು ತನ್ನ ಬಡತನ ದೂರ ಆಯ್ತು.